ಮತ್ತೆ ನಿಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡಲೇಬೇಕು ಸರ್ ಆ ಟೈಟಲ್ ಇಮ್ಯಾಜಿನ್ ಮಾಡ ಇದು ಕೂಡ ಆಗಿದ್ದು ಅಪ್ಪ ಅವರ ಆಶೀರ್ವಾದದಿಂದ ಅಂತಾನೆ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಅವರು ನನ್ನ ಹತ್ರ ಸಾಕಷ್ಟು ಬಾರಿ ಮಾತಾಡ್ಕೊಂಡಿದ್ದಾರೆ ನೀವು ಎಸ್ ನಾರಾಯಣ್ ಸರ್ ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ಬಹಳಷ್ಟು ಬಾರಿ ಮಾತಾಡ್ಕೊಂಡಿದ್ದಾರೆ ಎಸ್ ನಾರಾಯಣ್ ಸರ್ ಅವರನ್ನ ಹೊಗಳಿದ್ದಾರೆ ಕೂಡ ಅವರ ಬರವಣಿಗೆ ಬಗ್ಗೆ ನಿರ್ದೇಶನದ ಬಗ್ಗೆ ಹೊಗಳಿದ್ದಾರೆ ಒಂದು ಈ ತರದ ಒಂದು ಅವ್ರ ಜೊತೆಯಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ಆ ಎರಡನೇದಾಗಿ ಈ ಒಂದು ಶೀರ್ಷಿಕೆ ಸೂರ್ಯವಂಶ ಅನ್ನೋ ಒಂದು ಶೀರ್ಷಿಕೆ ಇದೆಲ್ಲವೂ ಆಗ್ತಾ ಇದೆ ಅಂತಂದ್ರೆ ಇದು ಅವರ ಒಂದು ಆಶೀರ್ವಾದದಿಂದ ಅಂತಾನೆ ನಾನು ಅನ್ಕೊಳ್ತೀನಿ ಅದೇನು ಚರ್ಚೆ ಆಗಿ ಆ ಶೀರ್ಷಿಕೆ ಆಗಿದ್ದ ಅಥವಾ ತಾನಾಗೆ ಅದು ಆ ಹೆಸರು ಬಂದು ಕೂತಿದ್ದ ಇಲ್ಲ ಉದಯ ವಾಹಿನಿಯವರು ನನಗೆ ಹೇಳಿದ್ದು ಮೊದಲ ಒಂದು ಕರೆಯಲ್ಲೇ ಅವರಿಂದ ಕರೆ ಬಂತು ನನಗೆ ಮೊದಲ ಒಂದು ಕರೆಯಲ್ಲಿ ಅವರು ಹೇಳಿದ್ರು ಈ ತರದ ಒಂದು ಈ ಈ ಶೀರ್ಷಿಕೆಯ ಅಡಿಯಲ್ಲಿ ಧಾರಾವಾಹಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಅಂತಂದ್ರು ಬಹಳ ಸಂತೋಷ ಆಯ್ತು ನನಗೆ ಅವರಲ್ಲಿ ಏನಾದರೂ ಚರ್ಚೆಗಳು ಆಗಿದ್ದಿದ್ರೆ ನನಗದು ಗೊತ್ತಿಲ್ಲ ಆದ್ರೆ ನನಗಂತೂ ಇದೇ ಹೇಳಿದ್ದು ಈ ಶೀರ್ಷಿಕೆನೇ ಹೇಳಿದ್ದು ನನಗೆ ಎಲ್ಲರಿಗೂ ಖುಷಿ ಕೊಡೋ ವಿಚಾರ ವಂಶ ನೆನಪಿಸ್ಕೊಳ್ತೀವಿ ಅಂದ್ರೆ ನಿಮ್ ನೆನಪುಗಳೇನು ಸೂರ್ಯವಂಶ ಸಿನಿಮಾ ಅಪ್ಪ ಅವರು ಸಾಕಷ್ಟು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನೂರಾರು ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಒಂದೇ ಸಿನಿಮಾದಲ್ಲಿ ಎರಡು ಪಾತ್ರಗಳು ಅಥವಾ ತ್ರಿಪಾತ್ರಗಳು ಅಂತ ಬಂದಾಗ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಅದು ಅಷ್ಟು ಸುಲಭ ಅಲ್ಲ ಅದು ಅವರು ಅದನ್ನು ಮಾಡ್ಕೊಂಬಂದ್ರು ಸಾಕಷ್ಟು ದ್ವಿಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಬಹುಶಃ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಅಷ್ಟು ದ್ವಿಪಾತ್ರಗಳನ್ನು ಯಾರೂ ಮಾಡಿಲ್ವೇನೋ ಆದರೆ ಇವರು ಮಾಡ್ಕೊಂಡ್ ಅದು ಯಶಸ್ವಿ ರೀತಿಯಲ್ಲಿ ಮಾಡ್ಕೊಂಬಂದಿದ್ದಾರೆ ಅಂತಂದರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ ಹಾಗಾಗಿ ಅಪ್ಪ ಅವರಿಂದ ಸಾಕಷ್ಟು ಕಲಿಯೋದಿದೆ ಒಬ್ಬ ನಟನಾಗಿ ಒಬ್ಬ ವ್ಯಕ್ತಿಯಾಗಿ ಅಂತೂ ನಾನು ತುಂಬಾನೇ ಕಲ್ತಿದ್ದೀನಿ ಒಬ್ಬ ನಟನಾಗೂ ಕೂಡ ಅದು ಸತತ ಅದು ಒಂದು ದೊಡ್ಡ ಒಂದು ಶೈಕ್ಷಣಿಕ ಸಂಸ್ಥೆನೆ ಅಪ್ಪ ಅವರು ಪಾತ್ರ ಹೇಗಿರುತ್ತೆ ಕಥೆಯ ಎಳೆ ಏನು ಏನಾದ್ರೂ ಒಂಚೂರು ಹೇಳಲಿಕ್ಕೆ ಬಯಸ್ತೀರಾ ಅದು ಅಂದ್ರೆ ನಾನು ಅದನ್ನ ಹೇಳ್ಬಾರ್ದು ಒಂದು ನೀವು ನೋಡ್ಬೇಕದನ್ನ ಒಂದು ಎರಡನೇದಾಗಿ ಅದರ ಬಗ್ಗೆ ಈಗ ಏನಾದರೂ ಹೇಳಬೇಕು ಅಂತ ಇದ್ದಿದ್ದರೆ ಅದು ನಮ್ಮ ನಿರ್ದೇಶಕರು ಹೇಳಬೇಕಾದ್ರೆ ಎಸ್ ನಾರಾಯಣ್ ಸರ್ ಮಾತಾಡ್ತಾ ಹೆಚ್ಚಿಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಎಸ್ ನಾರಾಯಣ್ ಸರ್ ಈ ಪ್ರಾಜೆಕ್ಟ್ ಬಗ್ಗೆ ಏನೇನ್ ಮಾತುಕತೆ ಆಯ್ತು ಸರ್ ಚಾನಲ್ ಕಡೆಯಿಂದ ಆಯ್ತು ಅನ್ನೋದು ಹೇಳಿದ್ರಿ ಅದೇ ಶೀರ್ಷಿಕೆಯಲ್ಲಿ ಸಿನಿಮಾ ಮಾಡಿದಂಥವ್ರು ಮತ್ತೆ ಈಗ ನಿಮಗೆ ಅದೇ ಶೀರ್ಷಿಕೆಯಲ್ಲಿ ಸೀರಿಯಲ್ ಮಾಡ್ಲಿಕ್ಕೆ ಹೊರಟಾಗ ಅವರು ತುಂಬಾ ಲಾಂಗ್ ಗ್ಯಾಪ್ ಆದ್ಮೇಲೆ ಕಿರುತೆರೆ ಮತ್ತೆ ಬರ್ತಾ ಇದ್ದಾರೆ ಸೊ ಈ ಕಾಂಬಿನೇಷನ್ ಆ ಟೈಟಲ್ ಜೊತೆಗೆ ಮ್ಯಾಸಿವ್ ಆಗಿ ಜನರನ್ನು ತಲುಪುತ್ತೆ ಅನ್ನೋ ನಿರೀಕ್ಷೆ ಹುಟ್ಕೊಂಡ್ಬಿಡ್ತು ಅದಾಗಲೇ ನೀವೇನು ಮಾತಾಡ್ಕೊಂಡಿದ್ದೀರಾ ಅವ್ರು ತುಂಬ ಅವರು ತುಂಬ ಖುಷಿಲಿದ್ದಾರೆ ಬಹಳ ಖುಷಿಲಿದ್ದಾರೆ ಅವರು ಅವರು ನನಗೆ ನಾನು ಬರ್ತೀನಿ ಭೇಟಿ ಮಾಡ್ತೀನಿ ಅಂದರೆ ನಮ್ಮ ಮನೆಗೆ ನಮ್ಮ ಹೊಸ ಮನೆಗೆ ಬರ್ತೀನಿ ಅಂತಂದರು ಬನ್ನಿ ಅಂತ ಬಹಳ ಸಂತೋಷ ಅವ್ರು ಕರೆದಿದ್ವಿ ಅವತ್ತಿನ ದಿವಸ ಅವ್ರಿಗೆ ಬರೋಕ್ಕಾಗಲಿಲ್ಲ ಮಾರನೇ ದಿನ ಬಂದರು ಮಾರನೇ ದಿನ ಈಗ ಬರ್ಬೋದಾ ಅಂತಂದ್ರು ಬನ್ನಿ ಮನೆ ಬನ್ನಿ ಅಂತ ಸೊ ಎಲ್ಲ ಕುಟುಂಬದವರೆಲ್ಲರೂ ಬಂದರು ಎಲ್ಲ ಮನೆ ತೋರಿಸ್ತಾ ಇದ್ದೆ ಅವೆಲ್ಲ ಆದ್ಮೇಲೆ ಬನ್ನಿ ಕುತ್ಕೊಳ್ಳೋಣ ಅಂತಲ್ರು ಏನೋ ಮಾಮೂಲಿ ಮಾತುಕತೆ ಸಹಜವಾದಂತ ಮಾತುಕತೆಗಳು ಇರ್ತವೆ ಅಂತ ಅನ್ಕೊಂಡೆ ನಾನು ನಿಮಗೆ ಅಲ್ಲಿವರೆಗೂ ಅಂದ್ರೆ ನನಗೆ ವಾಹಿನಿಯವ್ರು ವಾಹಿನಿಯವ್ರು ಹೇಳಿದ್ರು ಅವರು ನಿರ್ದೇಶನ ಮಾಡ್ತಾರೆ ಅವ್ರು ನಿಮ್ಮ ಕಥೆ ಕೂಡ ಹೇಳ್ತಾರೆ ಅಂತೆಲ್ಲ ಹೇಳಿದ್ರು ನನಗೆ ಆದರೆ ಇಷ್ಟು ವರ್ಷ ಅವರು ಅಪ್ಪ ಅವ್ರಿಗೆ ಕಥೆ ಹೇಳ್ತಾ ಬಂದ್ರು ಈಗ ನನಗೆ ಹೇಳ್ತಿದ್ದಾರೆ ಇದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೇನೆ ಎರಡನೇದಾಗಿ ನನಗದು ಗೊತ್ತು ಅಪ್ಪ ಅವರೇ ಇದನ್ನು ಅಂತ ಯಾಕಂದರೆ ಅಪ್ಪ ಅವ್ರ ಆಸೆ ಆಗಿತ್ತು ಅದು ಓಕೆ ಆಮೇಲೆ ಇಷ್ಟೆಲ್ಲ ಒಂದು ಒಂದಿಷ್ಟು ಸಂಘರ್ಷಗಳು ಆದ ಮೇಲೆ ಇದು ಬಂದಿದೆ ಅಂತಂದರೆ ಅದು ಅವರು ಆಸೆ ಪಟ್ಟಿದ್ದೆ ಅದು ಓಕೆ